ಡೆವಲಪ್ ಆಗಲಂತೆ ತೋರ್ತಾ ಇರ್ತದೆ. ಇನ್ನೊಂದು ರಾಜ್ಯಗಳು ಹೆಲ್ಪ್ ಆಗಲಪ್ಪ ಅದನ್ನು ತೋರ್ತಾ ಇರ್ತದೆ. ಏನು ಪೂರ್ತಿಯಾಗಿ ರಾಜ್ಯ ದಿವಾಳಿ ಅಭಿಸ್ಕೊಂಡು ಅದು ಕೊಡುವಂಥದ್ದು ಇರ್ತದ. ಇವು ದಿವಾಳಿ ಆದ್ಯಂತ ಬಿಹಾರನಾಗಲಿ ಉತ್ತರ ಪ್ರದೇಶನಾಗಲಿ ಬಡತನದಲ್ಲಿದ್ದಾವೆ ಎರಡು ರಾಜ್ಯಗಳು, ಇನ್ನೊಂದು ರಾಜ್ಯ ಬಡವ ರಾಜ್ಯಗಳು ಸಾಕಷ್ಟು ಇದ್ದಾವೆ, ಅವ್ರಿಗೆ ಕೊಡ್ರಿ ಆ 60% ಕೊಡ್ರಿ ಅನ್ನುವಂಥ ವಾದವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಆದರೆ ಎಚ್ಚರಿಕೆಯವರು ಇಲ್ಲ, ಈಗ ಕೊಟ್ಟಿದ್ದು ಹೆಚ್ಚು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇಂತಹ ಮೇಲ್ವರ್ಣೀಯ ಮೇಲ್ವರ್ಗೀಯ ಜನ ಇವ್ರಿಗೆ ಬಡತನದ ನೋವು ಏನು ಗೊತ್ತದೆ, ಬಡತನ ಡೆವಲಪ್ಮೆಂಟ್ ಏನು ಗೊತ್ತದೆ, ಒಬ್ಬ ಮಗುವಿನ ಶಾಲೆಗೆ ಕಲಿಸ್ಬೇಕಾದ್ರೆ ಏನು ತ್ರಾಸುಗಳು ಬರ್ತವೆ, ಏನು ತೊಂದರೆಗಳಿದ್ದಾವೆ ಏನು ಗೊತ್ತು. ಸರ್ಕಾರಿ ಶಾಲೆ ಮಾಡಿ ಬಿಟ್ಟರೆ ಮಗು ಹೋಗ್ಬಿಡ್ತಾ, ಅಲ್ಲಿ ಸರಿ ಟೀಚರ್ ಅದಾರ ಇಲ್ವಾ, ಕಟ್ಟಡ ಆಗಿದೆ, ಮೂಲಭೂತ ಸೌಕರ್ಯಗಳು ಏನಿದ್ದಾವೆ, ಇದ್ರ ಬಗ್ಗೆ ಯಾರಾದರೂ ಇಲ್ಲಿವರೆಗೆ ಚಿಂತನೆ ಮಾಡಿದ್ದಾರೆ. ಅದನ್ನು ರಾಮಕೃಷ್ಣ ಹೆಗಡೆ ಅನ್ನುವಂಥ ಒಬ್ಬ ನಾವು ಧೀಮಂತ ನಾಯಕ ಅಂತ ಹೇಳ್ಕೊಳ್ತಾ ಕರಿತಾ ಇದ್ವಿ, ಅವರು ಅನುದಾನ ಸಹಿತ ಬಂದ್ ಮಾಡಿ ಹೋಗಿಬಿಟ್ಟಿದ್ರು ಪ್ರೈವೇಟ್ದವ್ರು, ಪಾಪ ಏನು ಮಾಡ್ತಾ ಇದ್ದಾರೆ ಅದನ್ನು. ಹೀಗಾಗಿ ಇವತ್ತು ಶಿಕ್ಷಣ ಒಂದು ಹೇಳಿದ್ದೆ ನಿಮಗೆ ಇಷ್ಟ, ಇನ್ನೊಂದು ಎಲ್ಲ ಕ್ಷೇತ್ರದಲ್ಲೂ ಇದೇ ಪರಿಸ್ಥಿತಿ. ಇವತ್ತು ನೀವು ದಲಿತ ಕೇರಿಗಳಿಗೆ ಇವತ್ತು ನೀವು ಅನುಭವ ರೋಡ್ ಚೆನ್ನಾಗಿದ್ರೆ ಒಳ್ಳೆಯ ಡೆವಲಪ್ಮೆಂಟ್ ಆಗಿದೆ ಹಾಗೆ ಹೀಗೆ ಮಾತಾಡ್ಬೋದು, ವಾದ ಮಾಡ್ಬೋದು. ಇನ್ನೂ ನಮ್ಮ ದೇಶದ ಜಾತಿ ಪದ್ಧತಿ ಹೋಗಿರಲಿಲ್ಲ, ದಲಿತರ ಕೇರಿಗಳಿಗೆ ಹೋದ್ರೆ ಗೊತ್ತಾಗ್ತದೆ ಏನಂತೇಳಿ. ಎಲ್ಲೋ ಕೆಲವರೊಂದಿಷ್ಟು ಜನ, ಒಂದಿಬ್ಬರು ಮೂರು ಜನ ಇಂಪ್ರೂವ್ ಆದರೆ ಎಲ್ಲರೂ ಇಂಪ್ರೂವ್ ಆದಂಗೆ ಅಲ್ಲ, ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ. ಕೆಲವೊಂದು ಜನ ಏನಪ್ಪ, ಒಂದು 100ರಲ್ಲೇ 1, 2, 3 ಜನ ಅವ್ರಿಗೆ ನಾವು 27% ಕೊಡ್ತಾ ಇದ್ದೀವಿ. ಇಲ್ಲೇ ನಾವು ಒಂದು ಜಸ್ಟ್ ಸರ್ವೆ ಮಾಡೋಣ, MBBS ಸೀಟ್ ಅಂತ ಸಿಗ್ತದೆ. ಎಷ್ಟು ಜನ SC ಹುಡುಗರು ಈ ದೇಶದಲ್ಲೇ MBBS ಡಾಕ್ಟರ್ ಆಗಿದ್ದಾರೆ, ಎಷ್ಟು ಜನ ಈ ದೇಶದಲ್ಲೇ BE ಇಂಜಿನಿಯರ್ ಆಗಿದ್ದಾರೆ, ಅವ್ರು ಹೈ ಪೋಸ್ಟ್ ಎಷ್ಟು ಜನ ಇದ್ದಾರೆ, ಅವ್ರು ಸರ್ವೆ ಮಾಡ್ರಿ ಅದನ್ನು. ಸರ್ವೆ ಮಾಡೋಕ್ತಾ ಇರಲಿ ನೀವು ಇಲ್ಲಿವರೆಗೆ 2011 ಸರ್ವೆ ಆಗಿದೆ, ಅದನ್ನು ಬಿಟ್ಟಿಲ್ಲ. ಮತ್ತು ಜಾತಿ ಸರ್ವೆ ಅಂತ ಆಗಲೇಬೇಕಾಗಿದೆ ಈ ಸಂದರ್ಭದಲ್ಲಿ. ಯಾರ್ಯಾರು ಎಷ್ಟೆಷ್ಟು ಇದ್ದಾರೆ ಅವ್ರು ಆ ಪ್ರಮಾಣದಲ್ಲಿ ಸೇವಕಲ್ರಿ. ಇದೇ ಮಾತನ್ನು ಇವತ್ತು ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ. ಒಂದು ಕಾಲ ಇದು ಕಾಂಗ್ರೆಸ್ನಿಂದ ಮಾತಾಡ್ತಾ ಇರಲಿಲ್ಲ, ಎಲ್ಲರೂ ಒಪ್ಪಂತ ವಿಷಯನ ಇದನ್ನೆಲ್ಲ ಇಂಬ್ಯಾಲೆನ್ಸ್ ಮಾಡಿದ ಕಾಂಗ್ರೆಸ್ನ. ಆದರೆ ಇವತ್ತು ತಿದ್ದು ಹಂತಕ್ಕೆ ಬಂದಿದ್ದಾರೆ, ಅದು ಅವ್ರಿಗೂ ಅಷ್ಟೇ ಅನಿವಾರ್ಯಾಗಿದೆ. ಒಂದು ಈ ದೇಶಗಳೇ ತಿಳ್ಕೊಂಡ್ರು ನಾವು, ಇಲ್ಲಂದ್ರೆ ಅವ್ರ ಅಸ್ತಿತ್ವ ಪ್ರಶ್ನೆ ಅದ. ಇವತ್ತು ಕಾಂಗ್ರೆಸ್ ಉಳಿಬೇಕಾಗಿದ್ರೆ ಈ ಎಲ್ಲರ ಧ್ವನಿಯನ್ನು ತನ್ನ ಧ್ವನಿ ಅಂತ ತೊಗೊಂಡು ಹೋಗ್ಬೇಕಾಗ್ತದೆ. ಇಲ್ಲ ಅದು ಉಳಿದಿಲ್ಲ, ಅವ್ರಿಗೂ ಗೊತ್ತದ ಗ್ವಾಡಿ ಹತ್ತಿದ. ಮತ್ತು ನೀವು ಯಾಕೆ ಅದನ್ನು ಮಾಡಬಾರ್ದು, ಇದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಮ್ಮ ಮೋದಿಯವರಿಗೆ ಮತ್ತು ಶಾರ್ ಅವರಿಗೆ ಬುದ್ಧಿವಂತ ನಮ್ಮ ಇನ್ನುಳಿದ ಅವ್ರ ಜೊತೆಗಾರರಿಗೆ ಕೇವಲ ಒಂದು 2-3 ಜನ, ಒಂದು 10-20 ಜನ, 100 ಜನ ಕಾರ್ಪೊರೇಟ್ಗಳನ್ನು ಬೆಳೆಸಿ ಅವ್ರಿಗಾಗಿ ಎಲ್ಲ ಇಡೀ ದೇಶದ ಸಂಪತ್ತು ಅಂದರೆ ವ್ಯವಹಾರಗಳಿಗೆ ಅವ್ರಿಗಾಗಿ ಕೊಟ್ಟು ನೀವು ಆರಾಮಾಗಿ ಕೂತ್ಕೊಂಡು ಅವ್ರೇನು.